ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ದಿಗ್ವಿಜಯ ಯಾತ್ರೆಯನ್ನು ಮುಂದುವರಿಸ್ತಾ ಇದೆ. ಅದರ ಪರಿಣಾಮ ಕಳೆದ ಬಾರಿ ನಮ್ಮ ಕೈಯಲ್ಲಿ ಇಲ್ಲದೆ ಇರತಕ್ಕಂಥ ಹಿಮಾಚಲ ಪ್ರದೇಶ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬಂದಿದೆ. ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಹಿಮಾಚಲ ಪ್ರದೇಶದಲ್ಲಿ ನಮ್ಗೆ ಆಗಿದೆ. ಇಡೀ ದೇಶದಲ್ಲಿ ಮತ್ತು ಜಗತ್ತು ಗಮನಿಸ್ತಿದ್ದ ಗುಜರಾತಿನ ಚುನಾವಣೆಯ ಫಲಿತಾಂಶ ಹೊರಬಂದಿದೆ. ಏನು ರಾಜಕೀಯ ವಿಶ್ಲೇಷಕರುಗಳ ವಿಶ್ಲೇಷಣೆಗಳಿದ್ದಾವೆ, ಅದು ಬುಡಮೇಲಾಗಿ ನರೇಂದ್ರ ಮೋದಿಯ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವಿನ ಅಡಿಗೆ ದಾಪುಗಾಲ ಅಂತ ಹಾಕ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಅಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದು ಮುಂದಿನ ಚುನಾವಣೆಯ ದಿಕ್ಸೂಚಿ, ಹಾಗಾಗಿ ಇದರ ಪರಿಣಾಮ ಕರ್ನಾಟಕದಲ್ಲೂ ಇದೇ ಫಲಿತಾಂಶ ಬರುತ್ತೆ ಅನ್ನುವಂಥದ್ದು ಇವತ್ತು ಇಡೀ ದೇಶದಲ್ಲಿ ಜನ ನಂಬಿರುವಂಥದ್ದು. ಹಾಗಾಗಿ ಏನು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಅವಗಣನೆ ಮಾಡ್ತಾ ಇದ್ದಾರೆ, ಅವರಿಗೆ ಏನು ಉತ್ತರ ಬರುತ್ತೆ ಅನ್ನುವಂಥದ್ದು ಇವತ್ತಿನಿಂದ ಗಮನಿಸಿ. ಹಾಗಾಗಿ ನರೇಂದ್ರ ಮೋದಿಗೆ ಸಿದ್ದರಾಮಯ್ಯನ ಭಯ ಅಲ್ಲ, ಇವತ್ತಿನಿಂದ ಸಿದ್ದರಾಮಯ್ಯರಿಗೆ ನರೇಂದ್ರ ಮೋದಿಯ ಭಯ ಪೂರ್ತಿ ಆಗುತ್ತೆ. ಹಾಗಾಗಿ ಮೋದಿಯವರು ಇವತ್ತು ಮಂಗಳೂರಿಗೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ವಿಜಯೋತ್ಸವದ ಜೊತೆಗೆ ಅವರನ್ನು ಸ್ವಾಗತಿಸ್ತಾರೆ, ಸಂಭ್ರಮಿಸ್ತಾರೆ ಅಂತ ಹೇಳ್ತಾ